ಎಲ್ರಿಗೂ ನಮಸ್ಕಾರ ಫಿಲ್ಮಿ ಹೈದ ಯೂಟ್ಯೂಬ್ ಗೆ ಸ್ವಾಗತ ಗುರುದೇವ್ ಹೊಯ್ಸಳ ಸಿನ್ಮಾ ಸಿಕ್ಕಾಪಟೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದಂತಹ ಸಿನಿಮಾ ಆ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮ್ಮ ಮುಂದೆ ಡಾಲಿ ಧನಂಜಯ್ ಅಮೃತ ಅಯ್ಯಂಗಾರ್ ನವೀನ್ ಶಂಕರ್ ಅನಿರುದ್ಧ ಭಟ್ ಮಯೂರಿ ನಟರಾಜ್ ಅಚ್ಯುತ್ ಕುಮಾರ್ ರಾಜೇಶ್ ನಟರಂಗ ಮುಂತಾದವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಕಾಕಿ ಗತ್ತಿನಲ್ಲಿ ಡಾಲಿ ಧನಂಜಯ್ ಅಬ್ಬರಿಸಿದ್ದಾರೆ ತಮ್ಮದೇ ಶೈಲಿಯಲ್ಲಿ ಅವರು ವಿಲನ್ಗಳ ಬೆಂಡೆತ್ತಿದ್ದಾರೆ ಸಿನಿಮಾದ ಕಂಪ್ಲೀಟ್ ರಿವ್ಯೂ ತಿಳಿಯೋದಕ್ಕೆ ಪೂರ್ತಿ ವಿಡಿಯೋ ನೋಡಿ ನಟ ಧನಂಜಯ್ ಅವರು ಎಲ್ಲಾ ಬಗೆಯ ಪಾತ್ರಗಳನ್ನ ಪ್ರಯತ್ನಿಸುತ್ತಾರೆ ಆ ಕಾರಣದಿಂದ ಅವರ ಪ್ರತಿಯೊಂದು ಸಿನಿಮಾ ಕೂಡ ಅಭಿಮಾನಿಗಳಿಗೆ ಸ್ಪೆಷಲ್ ಎನಿಸುತ್ತದೆ ಈಗ ಅವರು ಹೊಯ್ಸಳ ಸಿನಿಮಾ ಮೂಲಕ ಪೊಲೀಸ್ ಅಧಿಕಾರಿಯಾಗಿ ಜನರ ಮುಂದೆ ಬಂದಿದ್ದಾರೆ ರಾಮನವಮಿ ಪ್ರಯುಕ್ತ ಈ ಚಿತ್ರ ಅದ್ದೂರಿಯಾಗಿ ರಿಲೀಸ್ ಆಗಿದೆ ವಿಜಯ್ ಎನ್ ನಿರ್ದೇಶನ ಮಾಡಿರುವ ಈ ಸಿನಿಮಾದಲ್ಲಿ ಡಾಲಿಗೆ ಜೋಡಿಯಾಗಿ ಅಮೃತ ಅಯ್ಯಂಗಾರ್ ನಟಿಸಿದ್ದಾರೆ ಅಭಿಮಾನಿಗಳಿಗೆ ಇವರಿಬ್ಬರ ಕಾಂಬಿನೇಷನ್ ಬಗ್ಗೆ ವಿಶೇಷ ಪ್ರೀತಿ ಇದೆ ಟ್ರೈಲರ್ ಮೂಲಕ ಹೊಯ್ಸಳ ಚಿತ್ರ ನಿರೀಕ್ಷೆ ಮೂಡಿಸಿತ್ತು ಈ ಮುಂಚೆ ಕೂಡ ಚಿತ್ರರಂಗದಲ್ಲಿ ಪೊಲೀಸ್ ಕಥೆಗಳಿಗೆ ಕೊರತೆ ಇಲ್ಲ ಲೆಕ್ಕವಿಲ್ಲದಷ್ಟು ಹೀರೋಗಳು ಪೊಲೀಸ್ ಸಮವಸ್ತ್ರ ಧರಿಸಿ ಕ್ಯಾಮ್ರಾ ಎದುರಿಸಿದ್ರು ಮತ್ತೆ ಅಂಥದ್ದೇ ಪಾತ್ರ ಮಾಡಬೇಕು ಅಂದ್ರೆ ಅದರಲ್ಲಿ ಏನೋ ಹೊಸತನ ಇರಲೇಬೇಕು ಡಾಲಿ ಧನಂಜಯ್ ಅವರು ಈ ಬಾರಿ ಗುರುದೇವ್ ಎಂಬ ಪೊಲೀಸ್ ಅಧಿಕಾರಿಯ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ರಫ್ ಆ್ಯಂಡ್ ಟಫ್ ಆಂಗ್ರಿ ಆ್ಯಂಗ್ ಮ್ಯಾನ್ ರೀತಿಯ ಪಾತ್ರ ಇದು ತಪ್ಪು ಮಾಡಿದವರಿಗೆ ಮುಲಾಜಿಲ್ಲದೆ ಶಿಕ್ಷೆ ನೀಡುವ ಪೊಲೀಸ್ ಆಗಿ ಡಾಲಿ ಮಿಂಚಿದ್ದಾರೆ ಹಾಗಂತ ಗುರುದೇವ್ ಪಾತ್ರ ಒಂದು ಸೂಪರ್ ಹೀರೋ ರೀತಿಯಲ್ಲಿ ಇಲ್ಲ ಆತನಿಗೂ ಇತಿ ಮಿತಿಗಳಿವೆ ಇದೆಲ್ಲವನ್ನ ದಾಟಿಕೊಂಡು ಆತ ಹೇಗೆ ಲಾ ಆಂಡ್ ಆರ್ಡರ್ ಕಾಪಾಡ್ತಾನೆ ಎಂಬುದು ತಿಳಿಯೋದಕ್ಕೆ ಪೂರ್ತಿ ಸಿನಿಮಾ ನೋಡ್ಬೇಕು ನಾಪತ್ತೆಯಾದ ಪೊಲೀಸ್ ಅಧಿಕಾರಿಯೊಬ್ಬರನ್ನ ಹುಡುಕೋದಕ್ಕೆ ಮತ್ತೊಬ್ಬ ಖಡಕ ಅಧಿಕಾರಿ ಗುರುದೇವ್ ನೇಮಕವಾಗುತ್ತಾನೆ ಆ ತನಿಖೆಯ ವೇಳೆ ಮರಳು ಮಾಫಿಯಾ ಎದುರಾಗುತ್ತದೆ ಅದರ ಜೊತೆಗೆ ಇಬ್ಬರು ಪ್ರೇಮಿಗಳು ಸಿಕ್ಕಿ ಹಾಕಿಕೊಳ್ತಾರೆ ಅವರ ಪ್ರೇಮ್ ಕಹಾನಿಯನ್ನ ಕೆದಕಿದಾಗ ಜಾತಿ ತಾರತಮ್ಯದ ಪಿಡುಗು ಕಾಣಿಸಿಕೊಳ್ಳುತ್ತದೆ ಅಲ್ಲಿಂದ ಕತೆ ಬೇರೆಯದೇ ತಿರುವನ್ನ ಪಡೆದುಕೊಂಡು ಮರ್ಯಾದೆ ಹತ್ಯೆಯವರೆಗೂ ಸಾಗುತ್ತದೆ ಈ ಎಲ್ಲಾ ಅಂಶಗಳನ್ನ ಒಂದುಕೊಂಡು ಪೋಣಿಸಿ ಸಿನಿಮಾ ಮಾಡಿದ್ದಾರೆ ನಿರ್ದೇಶಕರು ಮರ್ಯಾದೆ ಘಟನೆಗಳು ಆಗಾಗ ವರದಿ ಆಗ್ತಾನೆ ಇರ್ತವೆ ಈ ಕುರಿತು ಅನೇಕ ಸಿನಿಮಾಗಳು ಬಂದಿವೆ ಅದೇ ವಿಚಾರವನ್ನ ಹೊಯ್ಸಳ ಸಿನಿಮಾದ ಬೇರೆ ರೀತಿಯಲ್ಲಿ ಹೇಳಲಾಗಿದೆ ಜಾತಿ ಪಿಡಿಗಿನ ಬಗ್ಗೆ ಮೆಸೇಜ್ ನೀಡುತ್ತದೆ ಒಂದಷ್ಟು ನೀತಿ ಪಾಠವನ್ನ ಮಾಡುತ್ತದೆ ಹಾಗಂತ ಎಲ್ಲಿಯೂ ಬೋರ್ ಹೊಡಿಸೋದಿಲ್ಲ ಕಮರ್ಷಿಯಲ್ ಆಯಾಮಗಳನ್ನ ಗಮನದಲ್ಲಿ ಇಟ್ಕೊಂಡು ನಿರ್ದೇಶಕ ವಿಜಯ್ ಅವರು ಈ ಸಿನಿಮಾವನ್ನ ಕಟ್ಟಿಕೊಟ್ಟಿದ್ದಾರೆ ಗುರುದೇವ್ ಎಂಬ ಪೊಲೀಸ್ ಅಧಿಕಾರಿಯ ಪಾತ್ರಕ್ಕೆ ಧನಂಜಯ್ ಅವರು ನ್ಯಾಯ ಒದಗಿಸಿದ್ದಾರೆ ಅವರ ವಿರುದ್ಧ ವಿಲನ್ ಆಗಿ ಅಬ್ಬರಿಸಿರುವಂತಹ ಅವಿನಾಶ್ ಬಿ ಎಸ್ ಕೂಡ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಬಲಿ ಎಂಬ ಖಳನಾಯಕನಾಗಿ ಕಾಣಿಸಿಕೊಂಡಿರುವ ನವೀನ್ ಶಂಕರ್ ಅವರ ನಟನೆ ಗಮನಾರ್ಹವಾಗಿದೆ ಹೊಸ ನಟ ಅನಿರುದ್ಧ ಭಟ್ ಭರವಸೆಯೇ ಮೂಡಿಸಿದ್ದಾರೆ ನಟಿ ಮಯೂರಿ ನಟರಾಜ್ ಸಹ ಉತ್ತಮವಾಗಿ ಅಭಿನಯಿಸಿದ್ದಾರೆ ಅಮೃತ ಅಯ್ಯಂಗಾರ್ ನಿಭಾಯಿಸಿರುವ ಪಾತ್ರಕ್ಕೆ ಹೆಚ್ಚು ಸ್ಕ್ರೀನ್ ಸ್ಪೇಸ್ ಸಿಕ್ಕಿಲ್ಲ ಕೆಲವೇ ಹೊತ್ತು ತೆರೆ ಮೇಲೆ ಕಾಣಿಸಿಕೊಂಡು ನಗಿಸ್ತಾರೆ ನಾಗಭೂಷಣ್ ತಾಂತ್ರಿಕವಾಗಿ ಹೊಯ್ಸಳ ಸಿನಿಮಾ ಅಚ್ಚುಕಟ್ಟಾಗಿದೆ ಅಜನೀಶ್ ಬಿ ಲೋಕನಾಥ್ ಸಂಗೀತ ಕಾರ್ತಿಕ್ ಎಸ್ ಛಾಯಾಗ್ರಹಣ ದೀಪು ಎಸ್ ಕುಮಾರ್ ಸಂಕಲನ ಅವರು ತಮ್ಮ ತಮ್ಮ ವಿಭಾಗಗಳನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ ಮಾಸ್ತಿ ಅವರ ಸಂಭಾಷಣೆಯಿಂದಾಗಿ ಹಲವು ದೃಶ್ಯಗಳು ತೂಕ ಹೆಚ್ಚಿದೆ ದಿಲೀಪ್ ಸುಬ್ಬರಾಯನ್ ಹಾಗೂ ಅರ್ಜುನ್ ರಾಜ್ ಅವರ ಸಾಹಸ ಸಂಯೋಜನೆಯಲ್ಲಿ ಮೂಡಿ ಬಂದಿರುವ ಫೈಟಿಂಗ್ ದೃಶ್ಯಗಳು ಆಕ್ಷನ್ ಪ್ರಿಯರ ಚಪ್ಪಾಳಿ ಗೀಟಿಸುತ್ತವೆ ಹೊಯ್ಸಳ ಪೊಲೀಸ್ ಗಸ್ತು ಪಡೆಯ ವಾಹನ ಊರೆಲ್ಲ ಸುತ್ತಾಕುತ್ತದೆ ಅದೇ ರೀತಿ ಈ ಸಿನಿಮಾ ಕಥೆ ಕೂಡ ಸಿಕ್ಕಾಪಟ್ಟೆ ಸುತ್ತಾಟ ನಡೆಸಿದೆ ಈ ಬಗ್ಗೆ ನಿರ್ದೇಶಕರು ಕೊಂಚ ಗಮನ ಹರಿಸಿದ್ರೆ ಸಿನಿಮಾವನ್ನ ಇನ್ನಷ್ಟು ಮೊನಚಾಗಿಸುವ ಸಾಧ್ಯತೆ ಇತ್ತು ದ್ವಿತೀಯಾರ್ಧದಲ್ಲಿ ಬರುವ ರೊಮ್ಯಾಂಟಿಕ್ ಹಾಡು ಕೂಡ ಕತೆಯ ಓಟಕ್ಕೆ ಅಡ್ಡಗಾಲು ಹಾಕಿದಂತಿದೆ ಲಾಜಿಕಲ್ ಪ್ರಶ್ನೆಗಳನ್ನೆಲ್ಲ ಬದಿಗಿಟ್ಟು ನೋಡಿದ್ರೆ ಹೊಯ್ಸಳ ಇಷ್ಟ ಆಗುತ್ತೆ ಇದೇ ರೀತಿ ಸಿನಿಮಾ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮ್ಗೆ ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ